Yes, Hagadre Modi cabinet Nali Yaru Irilidare, Idrubagamatashtu details are Nido the K, Nera Samperkadarinama Pratinidi, Prashant Natu, Prashanta, Pramukwagi, Modi cabinet Nali Yarilidare Jotige, Kannadigar Palige, Bumper Sigata, Anodu, Bahala Dodda, Nirikshede Bhavna Inuvaregu Kuda Yaude Adhikritavagirtakanta Mahiti, Pradhani Karalidagli, Amit Shah Vrindagli. ಯಾವುದೇ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಬಂದಿಲ್ಲ ಹೀಗಾಗಿ ಎಲ್ಲರೂ ನಿಶ್ಚಿತವಾಗಿ ಫೋನ್ ಗೋಸ್ಕರ ಕಾಯ್ತಾ ಇದ್ದಾರೆ ಬಹುಶಃ ಇನ್ನೊಂದು ಗಂಟೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈಗಷ್ಟೇ ಬೆಳಗ್ಗೆ ರಾಜಘಾಟ್ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಮಾಧಿ ನಂತರ ಸೇನಾ ಮೆಮೋರಿಯಲ್ಗೆ ತೆರಳಿ ಈಗಷ್ಟೇ ಮನೆಗೆ ತೆರಳಿದ್ದಾರೆ ಹೀಗಾಗಿ 9 ಗಂಟೆ ಸುಮಾರಿಗೆ ಹೊಸ ಸಚಿವರು ಯಾರು ಸಂಜೆ ನರೇಂದ್ರ ಮೋದಿ ಅವರ ಜೊತೆ ಪ್ರಮಾಣ ವಚನ ಸ್ವೀಕರಿಸುತ್ತಾರೋ ಅವರಿಗೆ ಕರೆ ಬರಬಹುದು ಅಂತಕ್ಕಂತದನ್ನ ಕಾಯಲಾಗ್ತಾ ಇದೆ ಕಳೆದ ಬಾರಿ ಕೂಡ ಸುಮಾರು 8:30 ರ ಸುಮಾರಿಗೆ ಜಿಎಂ ಸಿದ್ದೇಶ್ ಅನಂತ್ ಕುಮಾರ್ ಮತ್ತು ಸದಾನಂದ ಗೌಡರಿಗೆ ದೂರವಾಣಿ ಕರೆಗಳು ಬಂದಿದ್ವು ಹೀಗಾಗಿ ಎಲ್ಲ ಸಂಸದರು ನಿಶ್ಚಿತವಾಗಿ ಕಾಯ್ತಾ ಇದ್ದಾರೆ ಪ್ರಮುಖವಾಗಿ ಸಚಿವ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಸದಾನಂದ ಗೌಡರು ನಿಶ್ಚಿತವಾಗಿದ್ದಾರೆ ಯಾಕಂದ್ರೆ ಕಳೆದ ಬಾರಿ ಕ್ಯಾಬಿನೆಟ್ ಸ್ಥಾನವನ್ನು ಹೊಂದಿದ್ರು ಈ ಬಾರಿ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಒಂದು ಸ್ಥಾನಮಾನವನ್ನು ಮೋದಿ ಪುನರಪಿ ಕೊಡ್ತಾರಾ ಅಂತಕ್ಕಂತದ್ದು ಪ್ರಶ್ನೆ ಸ್ಪಷ್ಟವಾಗಿಲ್ಲ ಪ್ರಲ್ಹಾದ್ ಜೋಶಿ ಅವರ ಹೆಸರು ಕೇಳಿ ಬರ್ತಾ ಇದೆ ಇನ್ನೊಂದು ಕಡೆ ಹಿರಿಯರಾಗಿರ್ತಕ್ಕಂತ ದೇವೇಗೌಡರನ್ನ ಸೋಲಿಸಿರ್ತಕ್ಕಂತ ಜಿಎಸ್ ಬಸವರಾಜು ಶಿವಕುಮಾರ್ ಉದಾಸಿ ಸುರೇಶ್ ಅಂಗಡಿ ಅವರ ಹೆಸರು ಕೇಳಿ ಬರ್ತಾ ಇದ್ದರೆ ಇನ್ನೊಂದು ಕಡೆ ಶೋಭಾ ಕರಂದ್ಲಾಜೆ ಮತ್ತು ಪ್ರತಾಪ್ ಸಿಂಹ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಆದರೆ ಇವು ಕೇವಲ ಒಂದು ರೀತಿಯಾಗಿರ್ತಕ್ಕಂತ ಜಾತಿಯ ಪ್ರಾಂತವಾರು ಲೆಕ್ಕಾಚಾರ ಹಾಕಿದಾಗ ಬರ್ತಾ ಇರತಕ್ಕಂತ ಒಂದು ಹೆಸರುಗಳು ಅಂತಿಮವಾಗಿ ಮೋದಿ ಮತ್ತು ಅಮಿತ್ ಶಾ ಅವರ ಮನಸ್ಸಿನಲ್ಲಿ ಏನಿದೆ ಅಂತಕ್ಕಂತದ್ದು ಯಾರಿಗೂ ಕೂಡ ಗೊತ್ತಿಲ್ಲ ಎಲ್ಲೂ ಕೂಡ ಮಾಹಿತಿ ಇಲ್ಲ ಬಿಜೆಪಿಯ ಹಿರಿಯ ನಾಯಕರಿಗೂ ಕೂಡ ಅಭಿಪ್ರಾಯ ಕೇಳಲಾಗಿದೆ ಯಾರ ಜೊತೆಗೂ ಕೂಡ ಸಂಪುಟ ರಚನೆಯ ಬಗ್ಗೆ ಚರ್ಚಿಸಲಾಗಿಲ್ಲ ಭಾವನಾ ನಮ್ಮ ಜೊತೆ ಈ ಬಗ್ಗೆ ಮಾತನಾಡಲಿಕ್ಕೆ ತುಮಕೂರಿನ ಸಂಸದ ಜಿಎಸ್ ಬಸವರಾಜ್ ಅವರು ಇದ್ದಾರೆ ದೇವೇಗೌಡರನ್ನ ಸೋಲಿಸಿರ್ತಕ್ಕಂಥವ್ರು ಬಸವರಾಜ್ ಅವರೇ ನೀವು ಹಿರಿಯ ಸಂಸದರು ಹೀಗಾಗಿ ಸಚಿವ ಸ್ಥಾನದ ಆಕಾಂಕ್ಷಿ ಕೂಡ ಸಹಜವಾಗಿ ಹೌದು ಸಮಾನಾಗಿ ಆಕಾಂಕ್ಷಿಗಳಾಗಿರ್ತೀವಿ ಅದು ಕೊಡೋದು ಬಿಡೋದು ನಮ್ಮ ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರು ಬಿಟ್ಟಿದ್ದು ಕೊಟ್ಟರೆ ಸ್ವೀಕರಿಸಿ ಕೊಡದ್ರೆ ಹ್ಯಾಪಿಯಾಗಿರ್ತೀವಿ ಆದರೆ ಬಸವರಾಜರು ನೀವು ಅನೇಕ ಸುದೀರ್ಘ ಅವಧಿಯವರೆಗೆ ಕಾಂಗ್ರೆಸ್ಸಿನ ರಾಜಕಾರಣವನ್ನು ನೋಡಿದವರು ಬಿ ಜೆ ಪಿಯನ್ನು ನೋಡಿದವರು ಇದೊಂದು ರೀತಿ ಕ್ಯಾಬಿನೆಟ್ನ ಸಸ್ಪೆನ್ಸ್ ಹಿಂದೆ ಯಾವತ್ತಾದರೂ ಇತ್ತ ಇಷ್ಟೊಂದು ದೊಡ್ಡ ಮಟ್ಟದ ಸಸ್ಪೆನ್ಸ್ ಈ ಸಾರಿ 303 ಜನ ನಮ್ಮ ಪಕ್ಷದವರಾಗಿದ್ದಾರೆ ಇನ್ನೊಂದು 48 ಜನ ಬೇರೆ ಪಕ್ಷದವರೆಲ್ಲ ನಮ್ಮ ಕಾಂಬಿನೇಷನ್ ಇರ್ತಕ್ಕಂಥದ್ದು ನಮ್ಮ ಅವ್ರಿಗೆ ತಲೆನೋವು ಯಾವ ಥರ ಕಾಂಬಿನೇಷನ್ ಮಾಡಬೇಕು ಹೇಗೆ ಫಿಟ್ಟಿಂಗ್ ಮಾಡಬೇಕು ಕ್ಯಾಸ್ಟ್ ವೈಸು ಪ್ರಾಂತ ಬದಲೆಲ್ಲ ಆಗಬೇಕಲ್ಲ ನಾನು ಅದು ಅವ್ರಿಗೂ ಭಾಳ ಕಷ್ಟ ಅದರಿಂದ ದೇವೇಗೌಡರನ್ನು ಸೋಲಿಸಿದಕ್ಕೆ ನಿಮ್ಗೆ ರಿವಾರ್ಡ್ ಸಿಗುತ್ತೆ ಅನಿಸುತ್ತೆ ಏನಂಥದ್ದೇನಿಲ್ಲ ದೇವೇಗೌಡ ಇಸ್ ಎ ಕಾಮನ್ ಮ್ಯಾನ್ ಫಾರ್ ಮಿ ನಾವು ಎಷ್ಟೋ ಸಾರಿ ಸೋತಿದ್ರು ಈ ಸಾರಿ ನನ್ನ ಎದುರುಗಡೆ ಸೋತಿದ್ದಾರೆ ಧನ್ಯವಾದಗಳು ಬಸವರಾಜ್ ಭಾವನಾ ನಿಶ್ಚಿತವಾಗಿ ಇನ್ನೊಂದು ಗಂಟೆ ಸಮಯ ಬೇಕಾಗತ್ತೆ ಯಾರು ಸಚಿವರಾಗಬೇಕು ಅಂತಕ್ಕಂಥದ್ದು ಏನು ಕಾಯ್ತಾ ಇದ್ದಾರೆ ಆಕಾಂಕ್ಷಿಗಳಿಗೆ ಪ್ರಾಯಶಃ 9 ಗಂಟೆ ಸುಮಾರಿಗೆ ಪ್ರಧಾನಿ ಕಾರ್ಯಾಲಯದಿಂದ ಅಥವಾ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಿಂದ ದೂರವಾಣಿ ಕರೆಗಳು ಬಂದ ನಂತರವೇ ಮಂತ್ರಿ ಯಾರು ಅಂತಕ್ಕಂಥದ್ದು ಸ್ಪಷ್ಟವಾಗಲಿದೆ ನೀವು ಕರ್ನಾಟಕದ ಸಂಖ್ಯೆಯ ಬಗ್ಗೆ ಕೇಳ್ತಾ ಇದ್ರಿ ಕಳೆದ ಬಾರಿ 3 ಕೊಟ್ಟಿದ್ರು ನಂತರ ಅನಂತ್ ಕುಮಾರ್ ಹೆಗಡೆ ಅವರನ್ನ ವಿಸ್ತರಣೆ ಸಂದರ್ಭದಲ್ಲಿ ತೆಗೆದುಕೊಳ್ಳಲಾಯಿತು ಈ ಬಾರಿ ಏನು ಮಾಡ್ತಾರೆ ಅಂತಕ್ಕಂಥದ್ದು ಪ್ರಾಯಶಃ 9:30 ಹೊತ್ತಿಗೆ ಸ್ಪಷ್ಟವಾಗಲಿದೆ ಒಂದು ಮಾಹಿತಿ ಇರತಕ್ಕಂಥದ್ದು ಭಾವನಾ ಯಾರು ಹೊಸ ಸಚಿವರಾಗ್ತಾರೋ ದೂರವಾಣಿ ಕರೆಗಳು ಬಂದ ನಂತರ ಒಂದು ಸಭೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಆ ಒಂದು ಸಚಿವರ ಸಭೆಯನ್ನು ತೆಗೆದುಕೊಳ್ಳುತ್ತಾರೆ ಅವರಿಗೆ ಕೆಲ ಮಾಹಿತಿ ಮತ್ತು ಕೆಲ ಇನ್ಸ್ಟ್ರಕ್ಷನ್ಸ್ಗಳನ್ನು ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೊಡ್ತಾರೆ ನಂತರ ಸಂಜೆ ಅವರಿಗೆ ಪ್ರಮಾಣ ವಚನವನ್ನು ಬೋಧಿಸಲಾಗುತ್ತೆ